हाय योयो कन्नड़ के स्वागत। गरुड़ा एक्सप्रेस एन इंटरनेशनल कोरियर सर्विस। गुरुवारद मध्यरात्रियिंदಲೇ ಭರ್ಜರಿ ಹೈಪ್ ಸೃಷ್ಟಿ ಮಾಡಿದ ಚಕ್ರವರ್ತಿಯ ದರ್ಬಾರ್ ಜೋರಾಗಿದೆ। ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮತ್ತೊಮ್ಮೆ ಬಾಕ್ಸ್ ಆಫೀಸ್ನ ಸುಲ್ತಾನ ಅಂತ ಕರೆಯೋ ಹಾಗೆ ಮಾಡಿದೆ। ಬನ್ನಿ ಚಕ್ರವರ್ತಿಯ ಮೊದಲನೇ ದಿನದ ರೆಕಾರ್ಡ್ಗಳು ಏನೇನು ಅಂತ ನೋಡ್ಬಿಡೋಣ। ದರ್ಶನ್ನ ಗೆಟಪ್, ದಿನಕರ ತೂಗುದೀಪ್ ಖದರ್, ಅರ್ಜುನ್ ಜನ್ಯ ಮ್ಯೂಸಿಕ್ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿದೆ। ಚಿಂತನ್ ನಿರ್ದೇಶನದ ಚಕ್ರವರ್ತಿ ಚಿತ್ರದಲ್ಲಿ ಬಹು ತಾರಾಗಣವೇ ಇದೆ। ಅಶೋಕ್, ಆದಿತ್ಯ, ಶರತ್ ಲೋಹಿತಾಶ್ವ, ಕುಮಾರ್ ಬಂಗಾರಪ್ಪ, ಸೃಜನ್ ಲೋಕೇಶ್, ಚಾರುಲತಾ ಮೊದಲಾದವರು ಅಮೋಘ ಅಭಿನಯ ನೀಡಿದ್ದಾರೆ। ಅಭಿಮಾನಿಗಳು ಹುಚ್ಚೆದ್ದು ಸಿನಿಮಾ ವೀಕ್ಷಿಸಿದ್ದು ಬಿಡುಗಡೆಯಾದಲ್ಲೆಲ್ಲ ಚಕ್ರವರ್ತಿ ದರ್ಬಾರ್ ಜೋರಾಗಿದೆ। ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲದೆ ಸಿನಿ ರಸಿಕರು ಕೂಡ ಮುಗಿಬಿದ್ದು ಸಿನಿಮಾ ವೀಕ್ಷಿಸಿದ್ದಾರೆ। ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮಧ್ಯರಾತ್ರಿಯೇ ಪ್ರದರ್ಶನ ಆರಂಭವಾಗಿದ್ದು ವಿಶೇಷವಾದ ಸುದ್ದಿಯಾಗಿತ್ತು। ಚಕ್ರವರ್ತಿ ರಾಜ್ಯದ 400ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ, ಹೊರ ರಾಜ್ಯದ 50ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ। ಮೂಲಗಳ ಪ್ರಕಾರ ಚಕ್ರವರ್ತಿ ಮೊದಲ ದಿನವೇ ಸುಮಾರು 9 ಕೋಟಿ ರೂಪಾಯಿ ಗಳಿಸಿದೆ ಎನ್ನಲಾಗಿದೆ। ಆದರೆ ಬಂಡವಾಳ ಹೂಡಿದವರು ಮಾತ್ರ ಅಧಿಕೃತವಾಗಿ ಇನ್ನು ಮಾಹಿತಿ ನೀಡಿಲ್ಲ। ಆರಂಭದಿಂದಲೂ ಭಾರಿ ಕುತೂಹಲ ಮೂಡಿಸಿದ ಚಕ್ರವರ್ತಿ ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮವನ್ನೇ ತಂದಿದೆ। ಗಳಿಕೆಯಲ್ಲಿ ಹೊಸ ದಾಖಲೆ ಬರೆಯುವ ನಿರೀಕ್ಷೆ ಇದೆ। ಯೋಯೋ ಕನ್ನಡವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।